ಇವತ್ತು ನಾವು ಸಿಂಪಲ್ ಆಗಿರುವಂತಹ ರುಚಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಅಡುಗೆಯನ್ನು ಮಾಡೋಣ ನಾನು ಮಾಡ್ತಾ ಇರೋದು ಪಡವಲಕಾಯಿಯ ಕೂಟು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ದಿನ ಮಾಡೋವಂತಹ ಹುಳಿ ಸಾಂಬಾರೆಲ್ಲ ಬೇಜಾರಾಗಿದ್ದರೆ ಕೂಟನ್ನು ಟ್ರೈ ಮಾಡ್ಬೋದು ಅದರಲ್ಲೂ ಪಡವಲಕಾಯಿಯಲ್ಲಿ ಈ ಕೂಟು ತುಂಬಾ ರುಚಿಯಾಗಿರುತ್ತೆ ಪಡವಲಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಸಹ ಹೇಳ್ತಾರೆ ತುಂಬ ಜನ ತಿನ್ನೋದೇ ಇಲ್ಲ ಆದರೆ ಕಡಿಮೆ ಸಾಮಗ್ರಿಗಳಿಂದ ಈರುಳ್ಳಿ ಬೆಳ್ಳುಳ್ಳಿ ಯಾವುದನ್ನು ಯೂಸ್ ಮಾಡದೆ ಮಾಡುವಂತಹ ಒಂದು ಅಡಿಗೆ ಇದು ಬನ್ನಿ ಈ ಪಡವಲ್ಕಾಯಿ ಕೂಟ್ ಮಾಡೋದು ಹೇಗೆ ಅಂತ ನೋಡೋಣ ಇದಕ್ಕೆ ನಾನು ಒಂದು ಮುಕ್ಕಾಲು ಕಪ್ಪಿನಷ್ಟು ಹೆಸರು ಬೇಳೆಯನ್ನು ತಗೊಂಡಿದ್ದೀನಿ ಮೊದಲಿಗೆ ಹೆಸರು ಬೇಳೆಯನ್ನು ಚೆನ್ನಾಗಿ ಎರಡು ಸಲ ತೊಳೆದು ನಾವು ಬೇಳೆಯನ್ನು ಬೇಯಿಸ್ಕೋಬೇಕಾಗತ್ತೆ ಸೊ ನಾನು ಇದನ್ನು ತೊಳೆದು ಕುಕ್ಕರ್ಗೆ ಹಾಕಿ ಬೇಯೋದಕ್ಕೆ ಅವಶ್ಯಕತೆ ಇರುವಷ್ಟು ನೀರನ್ನು ಹಾಕಿ ಒಂದು ಚಿಟಿಕೆಯಷ್ಟು ಅರಿಶಿಣ ಒಂದು ಚಿಟಿಕೆಯಷ್ಟು ಎಣ್ಣೆಯನ್ನು ಹಾಕಿ ಇದನ್ನು ಮೆತ್ತಗೆ ಬೇಯಿಸ್ಕೊತೀನಿ ಈ ಕಡೆ ನಾನು ಒಂದು ಪಡವಲ್ಕಾಯಿಯನ್ನು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ತೊಟ್ಟಿನ ಭಾಗವನ್ನು ಕಟ್ ಮಾಡಿ ಹೋಳನ್ನು ಮಾಡ್ಕೊಳ್ಳೋಣ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಇದ್ರ ಮದ್ ಒಳಗಡೆ ಈ ರೀತಿ ಬೀಜ ಇರುತ್ತೆ ಈ ಬೀಜದಲ್ಲೂ ಸಹ ನಾವು ಹಲವಾರು ರೆಸಿಪಿಗಳನ್ನು ಮಾಡ್ತೇವೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಒಳಗಡೆ ಇರುವಂತಹ ಬೀಜ ಮತ್ತು ಈ ನಾರನ್ನು ತೆಕ್ಕೊಂಡು ನಾವು ಇದನ್ನು ಸಣ್ಣದಾಗಿ ಹೆಚ್ಕೋಬೇಕಾಗತ್ತೆ ಇದನ್ನು ಹುಳಿಗೆಲ್ಲ ಹೆಚ್ಚು ಥರ ದೊಡ್ಡ ದೊಡ್ಡ ಹೋಳುಗಳು ಬೇಡ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡ್ರೆ ಕೂಟಿ ಚೆನ್ನಾಗಿರುತ್ತೆ ಸೊ ನಾನು ಆ ರೀ ಈ ರೀತಿ ಹೆಚ್ಕೊತಾ ಇದ್ದೀನಿ ಇಷ್ಟು ಚಿಕ್ಕ ಹೋಳಾದರೆ ನಾವು ಪಾತ್ರೆಯಲ್ಲಿ ಈಸಿಯಾಗಿ ಬೇಯಿಸ್ಕೋಬೋದು ನೋಡಿ ನಾನು ಈ ರೀತಿಯ ಹೋಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ ತೊಗೊಂಡಿರೋಂತಹ ಪಡವಲ್ಕಾಯಲ್ಲಿ ಮುಕ್ಕಾಲು ಪಡವಲ್ಕಾಯಿನ ಹೆಚ್ಚಿ ಈ ರೀತಿ ಇಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿಯಾದ ಮೇಲೆ ಸಾಸಿವೆಯನ್ನು ಹಾಕ್ತಾ ಇದ್ದೇನೆ ಮತ್ತು ಅರ್ಧ ಚಮಚದಷ್ಟು ಉದ್ದಿನಬೇಳೆಯನ್ನು ಹಾಕೋತಾ ಇದ್ದೀನಿ ನಂತರ ಒಳ್ಳೆ ಪರಿಮಳ ಇರುವಂತಹ ಇಂಗು ಮತ್ತು ಒಂದು ಮುರಿದಿರುವಂತಹ ಬ್ಯಾಡ್ಗಿ ಮೆಣಸಿನಕಾಯಿನ ಹಾಕೋತಾ ಇದ್ದೀನಿ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋಣ ಈ ರೀತಿ ನಾವು ಒಗ್ಗರಣೆಯಲ್ಲೇ ಹೋಳನ್ನು ಬೇಯಿಸೋದ್ರಿಂದ ಅದು ತುಂಬ ರುಚಿಯಾಗಿರುತ್ತೆ ಹಾಗಾಗಿ ಮೊದಲಿಗೆ ಒಗ್ಗರಣೆಯನ್ನು ಹಾಕಿ ಒಗ್ಗರಣೆ ಮಾಡಿದ ನಂತರ ನಾವು ಹೆಚ್ಚಿರುವಂತಹ ಪಡವಲ್ಕಾಯಿಯ ಹೋಳನ್ನು ಇದಕ್ಕೆ ಹಾಕ್ಕೊಳ್ಳೋಣ ಒಂದು ಎರಡು ಮೂರು ನಿಮಿಷ ಇದನ್ನು ಎಣ್ಣೆಯಲ್ಲಿ ನೀವು ಹಾಗೆ ಇದನ್ನು ಫ್ರೈ ಮಾಡಿ ಎಣ್ಣೆಯಲ್ಲಿ ಹುರಿದ ನಂತರ ಇದಕ್ಕೆ ಬೇಯೋದಕ್ಕೆ ಅವಶ್ಯಕತೆ ಇರುವಷ್ಟು ನೀರು ಒಂದು ಒಂದೂವರೆ ಕಪ್ನಷ್ಟು ನಾನು ನೀರನ್ನು ಹಾಕ್ತಾ ಇದ್ದೇನೆ ನೀರನ್ನು ಹಾಕಿ ಮುಚ್ಚಿ ಇದನ್ನು ಬೇಯೋದಕ್ಕೆ ಬಿಡೋಣ ಮುಕ್ಕಾಲು ಭಾಗ ಇನ್ನೇನು ಬೆಂದಿದೆ ಅಂತ ಅನ್ನುವಾಗ ನೋಡಿ ಇದಿನ್ನು ಆಲ್ಮೋಸ್ಟ್ ಬೆಂದಿಲ್ಲ ಹಸಿಯಾಗೇ ಇದೆ ಅಷ್ಟರಲ್ಲಿ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಒಂದೂವರೆ ಚಮಚದಷ್ಟು ಉಪ್ಪನ್ನು ಹಾಕಿ ದೊಡ್ಡ ದೊಡ್ಡ ಚಮಚದಲ್ಲಿ ಎರಡು ದೊಡ್ಡ ಚಮಚದಷ್ಟು ಹುಣಸೆ ಹಣ್ಣಿನ ರಸವನ್ನು ಕಿವುಚಿ ನಾನಿಲ್ಲಿ ಹಾಕ್ತಾ ಇದ್ದೇನೆ ನಂತರ ಒಂದು ಚಮಚದಷ್ಟು ಬೆಲ್ಲವನ್ನು ಹಾಕಿದ್ದೇನೆ ಬೆಲ್ಲ ಆಪ್ಷನಲ್ ಇಷ್ಟ ಇದ್ದರೆ ಹಾಕ್ಬೋದು ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು ಉಪ್ಪು ಹುಳಿ ಬೆಲ್ಲವನ್ನು ಹಾಕಿ ಮುಚ್ಚಿ ಇದನ್ನು ಹದವಾಗಿ ಬೇಯಿಸ್ಕೊಳ್ಳೋಣ ಅಷ್ಟರಲ್ಲಿ ನಾನು ಇದಕ್ಕೆ ಒಂದು ಕಾಲು ಕಪ್ಪಿನಷ್ಟು ತೆಂಗಿನಕಾಯಿ ತುರಿ ಖಾರಕ್ಕೆ ಒಂದು ನಾಲ್ಕು ಹಸಿ ಮೆಣಸಿನಕಾಯಿನ ತೊಗೊಂಡಿದ್ದೀನಿ ಮತ್ತು ಒಂದು ಚಮಚದಷ್ಟು ಜೀರಿಗೆಯನ್ನು ಹಾಕಿ ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಂಡು ಬರ್ತೀನಿ ಈ ರೀತಿ ಪುಡಿ ಆದಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ನುಣ್ಣಗೆ ಹರ್ಕೊಳ್ಳೋಣ ಇಲ್ಲಿ ಜೀರಿಗೆ ಪರಿಮಳವೇ ಸ್ಟ್ರಾಂಗ್ ಆಗಿ ಇರುತ್ತೆ ಈ ಕೂಟಿನಲ್ಲಿ ನೋಡಿ ಈ ರೀತಿ ನಾನು ನುಣ್ಣಗೆ ಇದನ್ನು ಹರ್ಕೊಂಡಿದ್ದೀನಿ ಈ ಕಡೆ ಪಡವಲ್ಕಾಯಿ ಸಹ ತುಂಬ ಚೆನ್ನಾಗಿ ಹದವಾಗಿ ಬೆಂದಿದೆ ಒಂದನ್ನು ಬೇಕಿದ್ರೆ ನೀವು ಚೆಕ್ ಮಾಡಿ ನೋಡಿ ಚೆನ್ನಾಗಿ ಬೆಂದಿದೆ ಅಂತ ಆದಮೇಲೇ ನಾವು ಅಂತಹ ಮಿಶ್ರಣ ಏನಿದೆ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ನಾನು ಆಗಲೇ ಹೇಳಿದಾಗೆ ತುಂಬ ಕಡಿಮೆ ಸಾಮಗ್ರಿಗಳು ಇದಕ್ಕೆ ಬೇಕಾಗುವುದು ಆದರೆ ತುಂಬ ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇದು ಈಗ ರುಬ್ಬಿರುವಂತಹ ತೆಂಗಿನಕಾಯಿ ಮಿಶ್ರಣವನ್ನು ಹಾಕಿ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಹಾಕೊಳ್ಳೋಣ ನಂತರ ನಾವು ಕುಕ್ಕರ್ನಲ್ಲಿ ಬೇಳೆ ಏನು ಬೇಯಿಸೋಕೆ ಇಟ್ಟಿದೀವಿ ಅದು ಸಹ ತುಂಬ ಚೆನ್ನಾಗಿ ಹದವಾಗಿ ಬೆಂದಿದೆ ಬೆಂದಿರುವಂತಹ ಹೆಸರು ಬೇಳೆಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಕೆಲವ್ರ ಮನೆಯಲ್ಲಿ ತೊಗರಿಬೇಳೆ ಹಾಕ್ತಾರೆ ಇದು ನಮ್ಮ ಮನೆಯಲ್ಲಿ ಮಾಡುವಂಥ ರೆಸಿಪಿ ನಾನು ಅಮ್ಮನಿಂದ ಕಲ್ತಿದ್ದು ತುಂಬಾ ಚೆನ್ನಾಗಿರುತ್ತೆ ಹೆಸರು ಬೇಳೆ ಹಾಕಿ ಮಾಡಿದ್ರೆ ಸ್ವಲ್ಪ ಸಪ್ಪೆ ಅನ್ನಿಸ್ತಾ ಇದೆ ಸೋ ಮತ್ತೆ ಸ್ವಲ್ಪ ಉಪ್ಪನ್ನು ಹಾಕಿ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಇದು ಹುಳಿಯ ಹದದಲ್ಲೇ ಇರಲಿ ತುಂಬಾ ನೀರು ಬೇಡ ತುಂಬಾ ಗಟ್ಟಿಯು ಬೇಡ ಈ ಹದದಲ್ಲಿ ಇರಲಿ ಈಗ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಕುದಿ ಬಂದ ಮೇಲೆ ಫ್ಲೇಮನ್ನು ಆಫ್ ಮಾಡಿಬಿಡಿ ನೋಡಿ ಇವಾಗ ರುಚಿ ರುಚಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಪಡವಲ್ಕಾಯಿಯ ಕೂಟು ತಯಾರಾಗಿದೆ ಬಿಸಿ ಅನ್ನೋದೊಂದಿಗೆ ಖಂಡಿತ ಮಾಡಿ ಬಡಿಸಿ ಹೇಗಾಯ್ತು ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಗಿದ್ದರೆ ವೀಡಿಯೋಕ್ಕೊಂದು ಲೈಕ್ ಮಾಡಿ ವೀಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯೂ